ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन रोड गुलबर्गा शाह हुंडई शाह हुंडई न्यू थिंकिंग न्यू पॉसिबिलिटीज नाउ इन कलबुर्गी हुंडई वर्ल्ड क्लास कार्स अब सिर्फ शाह हुंडई में हुंडई की सब रेंज की कार्स अब आपके लिए इऑन आई10 और आई20 सीरीज एक्सेंट और वर्ना एलेंट्रा क्राइटा एसयूवी में सेंटा फे मॉडल्स अवेलेबल है बेस्ट सर्विस पिक एंड ड्रॉप विद इन द सिटी लिमिट्स ना विशेष सौलभ्य Hyundai और आप शान से शाह Hyundai में एड्रेस शाह Hyundai चंद्रशील LLP हुमनाबाद रोड कपनूर कलबुर्गी फोन नंबर 08472-291-301 और 291-302 सर्विस के लिए कॉन्टैक्ट करें 9108049244 शाह Hyundai ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್ ಅಡುಗೆ ಮನೆ ಹಾಲ್ ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್ ರಸ್ತೆ ನೀರು ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2BHK ಕೇವಲ 17,13,000 ರೂಪಾಯಿ ಹಾಗೂ 2.5BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ ಸುಭದ್ರ ಸೂರಿನಿಂದ ಸುಖಮಯ ಜೀವನ ಫ್ಲಾಟ್ಗಳ ವಿಳಾಸ ಶೋರ್ಗುಂಬಸ್ ಹತ್ತಿರ ಡಬರವಾದಿ ಕ್ರಾಸ್ ರಿಂಗ್ ರಸ್ತೆ ಕಲಬುರಗಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಮೊದಲಿಗೆ ಹೆಡ್ಲೈನ್ಸ್ ಸೋಮವಂಶಿ ಶಾಸ್ತ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಡೆದ ಮದುವೆ ಮತ್ತು ಉಪನಯನ ಸಂಸ್ಕಾರ ಶಹಾಬಜಾರದ ಜಗದಂಬಾ ಮಂದಿರದಲ್ಲಿ ಜರುಗಿದ ಅದ್ಧೂರಿ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾವಿರಾರು ಜನ ಕಲಬುರಗಿ ನಗರದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಬಟ್ಟೆಗಳ ಮಳಿಗೆ ಮ್ಯಾಕ್ಸ್ ಜಗತ್ ವೃತ್ತದ ಹತ್ತಿರವಿರುವ ಸಿಟಿ ಸೆಂಟರ್ ಮಾಲ್ನಲ್ಲಿ ಉದ್ಘಾಟನೆ ನವಜಾತ ಶಿಶುವಿನಿಂದ ದೊಡ್ಡವರವರೆಗೂ ಎಲ್ಲಾ ವಿಧದ ಬಟ್ಟೆಗಳು ಲಭ್ಯ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನವಾದ ವೇತನ ನೀಡುವಂತೆ ಆಗ್ರಹ 2016-17 ಸಾಲಿನ ಆಯವ್ಯಯದಲ್ಲಿ ಭತ್ಯಗಳನ್ನು ಘೋಷಿಸುವಂತೆ ಒತ್ತಾಯ ಫೆಬ್ರವರಿ 26ರಂದು ಭಾರಿ ಬಹಿರಂಗ ಸಭೆಯ ಆಯೋಜನೆಯಿಂದ ರಾಜು ಲೆಂಕ್ಟಿ ಕಲಬುರಗಿ ರಂಗಾಯಣದಲ್ಲಿ ಎದ್ದಿದೆ ಕಲಹಗಳ ಗಾಳಿ ಸಹ ಕಲಾವಿದರಿಂದ ಹಲ್ಲೆಯ ಆರೋಪ ರೆಫರೇಟರಿ ಅವರನ್ನು ಕೈಬಿಡುವಂತೆ ಕಲಾವಿದರ ಒತ್ತಾಯ ಇಂದು ಖ್ಯಾತ ಹಿಂದಿ ಚಿತ್ರನಟಿ ಪೂಜಾ ಭಟ್ ಜನ್ಮದಿನ ತಮ್ಮ ನೈಜ ಅಭಿನಯದ ಮೂಲಕ ಜನರ ಮನಸ್ಸಿನಲ್ಲಿ ಛಾಪು ಮೂಡಿಸಿದ್ದ ಪೂಜಾ ನಟನೆಯನ್ನ ಬಿಟ್ಟು ನಿರ್ದೇಶನದಲ್ಲಿ ನಿರತರಾಗಿರುವ ಪೂಜಾ ಭಟ್ ಈಗ ಸುದ್ದಿ ಸಮಯದ ವಿವರ
ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯಲ್ಲಿರುವ ಸೋಮವಂಶ್ರೀ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ 3 ಮದುವೆಗಳು ಹಾಗೂ 41 ಉಪನಯನ ಸಂಸ್ಕಾರಗಳನ್ನು ಮಾಡಿಕೊಡಲಾಯಿತು. ಒಂದು ಕಡೆ ಬಣ್ಣ ಬಣ್ಣದ ಪುಷ್ಪಗಳಿಂದ ಅಲಂಕೃತವಾದ ದ್ವಾರಬಾಗಿಲು, ಇನ್ನೊಂದು ಕಡೆ ಸಾಲಾಗಿ ಕುಳಿತಿರುವ ಬಾಲಕರ ದೃಶ್ಯ, ಮತ್ತೊಂದು ಕಡೆ ವರಮಾಲೆಗಳನ್ನು ಹಿಡಿದು ನಿಂತಿರುವ ವಧುವರರು, ಮಗದೊಂದು ಕಡೆ ಪ್ರಸನ್ನ ಚಿತ್ತದಿಂದ ನಗುಮುಗವನ್ನು ಹೊತ್ತು ಗರ್ಭಗುಡಿಯಲ್ಲಿ ಕುಳಿತಿರುವ ಶ್ರೀ ಜಗದಂಬಾ ಮಾತೆಯ ಮೂರ್ತಿ. ಹೌದು, ಈ ಎಲ್ಲ ದೃಶ್ಯಗಳು ಕಾಣಿಸಿದ್ದು ಕಲಬುರಗಿ ನಗರದ ಶಹಬಜಾರ್ ಜಗದಂಬಾ ಮಂದಿರದಲ್ಲಿ. ಶ್ರೀ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ್ ಜಗದಂಬಾ ಮಂದಿರ್ ಶಹಬಜಾರದಲ್ಲಿ ಸಮಾಜದ ವತಿಯಿಂದ ಮೊದಲನೆಯ ಬಾರಿ 41 ಉಪನಯನ ಸಂಸ್ಕಾರ ಹಾಗೂ 3 ಮದುವೆಗಳನ್ನು ಬಡ ಮಕ್ಕಳಿಗಾಗಿ ಮಾಡಿಕೊಡಲಾಯಿತು. ಇದರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಬಹಳಷ್ಟು ಜನ ಭಾಗವಹಿಸಿದ್ರು. ಉಪನಯನ ಸಂಸ್ಕಾರಗಳನ್ನು ಬೆಳಗ್ಗೆ 10 ಗಂಟೆಗೆ ನೆರವೇರಿಸಲಾಯಿತು ಮತ್ತು ಮದುವೆಗಳನ್ನು 12:30ಕ್ಕೆ ಮಾಡಲಾಯಿತು. ಸಮಾಜದ ಎಲ್ಲ ಅಧಿಕಾರಿಗಳು ಅಲ್ಲದೆ ಮಹಿಳಾ ಮಂಡಳ ಮತ್ತು ಯುವಕ ಸಂಘದವರು ಇದಕ್ಕೆ ಸಹಕಾರ ನೀಡಿದರು. ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಐತಿಹಾಸಿಕವಾದಂತಹ ಸಾಮೂಹಿಕ ವಿವಾಹ ಮತ್ತು ಸಾಮೂಹಿಕ ಉಪನಯನ ಅಂದರೆ ಮುಂಜಿ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ. ಅದು 40 ಮುಂಜಿಗಳು ಹಾಗೂ 3 ಮದುವೆಗಳನ್ನು ಆರ್ಥಿಕ ದುರ್ಬಲವಾಗಿದ್ದಂಥ ವರ್ಗದಲ್ಲಿ ಯಾರು ಆರ್ಥಿಕವಾಗಿ ದುರ್ಬಲವಿದೆ ಅಂಥದ್ದೊಂದು 11 ಮದುವೆಗಳನ್ನು ಮಾಡೋದನ್ನು ನಾವು ನಿಶ್ಚಯ ಮಾಡಿದ್ದೇವೆ. ಆದರೆ ಸಮಾಜಭಾವಕರಿಂದ 3 ಮುಂದೆ ಮದುವೆಗಳು ಬಂದಾಗ ನಾವು ಇವತ್ತಿನ ದಿವಸ ಸಮಾಜ ವತಿಯಿಂದ 3 ಮದುವೆಗಳು ಹಾಗೂ 40 ಮುಂಜಿ ಉಪನಯನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಾಡಿದೆ. ಎಲ್ಲ ಸಮಾಜ ಬಾಂಧವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಾಕೆ ಒಂದು 5,000 ಜನ ಇಲ್ಲಿ ಬಂದು ವಧುವರಿಗೆ ಉಪನಯನ ಭಟುಗಳಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ ನಮ್ಮ ಸಮಾಜ ವತಿಯಿಂದ ಹಾರ್ದಿಕ ಹೃದಯ ತುಂಬ ಧನ್ಯವಾದಗಳು ಹೇಳ್ತೇನೆ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಉಪಾಧ್ಯಕ್ಷ ಪ್ರಕಾಶ್ ಮೇಂಜಿ, ಕಾರ್ಯದರ್ಶಿ ವಿಷ್ಣು ಬರಾಡೆ, ಸಹ ಕಾರ್ಯದರ್ಶಿ ಲಕ್ಷ್ಮಣ್ ಸಾಗಾಂಗ್ಜಿ, ಖಜಾಂಚಿ ಸುಭಾಷ್ ಕಮಲಾಪುರೆ, ಮಹಿಳಾ ಮಂಡಳ ಅಧ್ಯಕ್ಷೆ ಕಮಲಾಬಾಯಿ ತ್ರಿಮಲ್, ಉಪಾಧ್ಯಕ್ಷೆ ಕಸ್ತೂರಬಾಯಿ ಬುರ್ಬುರೆ, ಕಾರ್ಯದರ್ಶಿ ಸುನಂದಾ ಪವಾರ್, ಖಜಾಂಚಿ ಲಲಿತಾ ಚವಾಣ್, ಯುವಕ ಸಂಘದ ಅಧ್ಯಕ್ಷ ಅನಿಲ್ ಮಿಸ್ಕಿನ್, ಉಪಾಧ್ಯಕ್ಷ ಸತೀಶ್ ಆರಾಧಿ, ಕಾರ್ಯದರ್ಶಿ ರವಿರಾಜ್ ಚೌಹಾಣ್, ಸಹ ಕಾರ್ಯದರ್ಶಿ ಯೋಗೇಶ್ ಚೌಹಾಣ್, ಖಜಾಂಚಿ ಅಂಬಾದಾಸ್ ಹಬ್ಬಿ, ಡಾಕ್ಟರ್ ಯಶವಂತ್ ಮೇಘ್ಜಿ ಹಾಗೂ ರವೀಂದ್ರ ಕುಮಾರ್ ಮೇಘ್ಜಿ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ರು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಸಿಟಿ ಸೆಂಟರ್ ಮಾಲ್ನಲ್ಲಿ ನೂತನ ಬಟ್ಟೆಗಳ ಮಳಿಗೆ ಮ್ಯಾಕ್ಸ್ನ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಸಿಟಿ ಸೆಂಟರ್ ಮಾಲ್ನ ಅಪ್ಪರ್ ಗ್ರೌಂಡ್ ಫ್ಲೋರ್ನಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಬಟ್ಟೆಗಳಿರುವ ನೂತನ ಮಳಿಗೆ ಮ್ಯಾಕ್ಸ್ ಲುಕ್ ಗುಡ್ ಫೀಲ್ ಗುಡ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಉದ್ಘಾಟನೆಗೊಂಡಿತು. ಮಕ್ಕಳ ಮುಖಾಂತರ ರಿಬನ್ ಕತ್ತರಿಸುವ ಮೂಲಕ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ನಂತರ ಅತಿಥಿಗಳಿಗೆ ಹೂಗುಚ್ಛಿ ನೀಡಿ ಬರಮಾಡಿಕೊಳ್ಳಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ನಂತರ ಇಡೀ ಮಳಿಗೆಯನ್ನು ಅತಿಥಿಗಳು ವೀಕ್ಷಣೆ ಮಾಡಿದರು.
ಇಲ್ಲಿ ದೊಡ್ಡವರಿಂದ ಹಿಡಿದು ನವಜಾತ ಶಿಶುವಿನಿಂದ 14 ವರ್ಷದ ಮಕ್ಕಳಿಗೆ ಬೇಕಾಗುವ ಎಲ್ಲ ವಿವಿಧ ಬಟ್ಟೆಗಳು ಕೂಡ ಇಲ್ಲಿ ಲಭ್ಯವಾಗಿವೆ. ಉದ್ಘಾಟನಾ ಕೊಡುಗೆಯಾಗಿ 1999 ಬಟ್ಟೆಗಳನ್ನು ಖರೀದಿ ಮಾಡಿದರೆ 499 ರೂಪಾಯಿ ಬೆಲೆ ಬಾಳುವ ಆಕರ್ಷಕ ಮಗ್ಗನ್ನು ಉಚಿತವಾಗಿ ನೀಡಲಾಗುತ್ತಿದೆ. ನೀವು ಕೂಡ ಒಮ್ಮೆ ಈ ಮ್ಯಾಕ್ಸ್ ಮಳಿಗೆಗೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಮ್ಯಾಕ್ಸ್ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇದು ಕರ್ನಾಟಕದಲ್ಲಿ 22ನೇ ಸ್ಟೋರ್. ನಮ್ಮ ಮ್ಯಾಕ್ಸ್ ಸ್ಟೋರಲ್ಲಿ ಇದೊಂದು ಫ್ಯಾಮಿಲಿ ಸ್ಟೋರ್. ಇಲ್ಲಿ ನಿಮಗೆ 3,000 ಸ್ಟೈಲ್ ಒಂದೇ ಮಳಿಗೆಯಲ್ಲಿ ದೊರೆಯುತ್ತದೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಫೆಬ್ರವರಿ 26ರಂದು ಭಾರಿ ಬಹಿರಂಗ ಸಭೆಯನ್ನು ನಡೆಸಲಾಗುವುದು ಎಂದು ಕಲಬುರಗಿ ಜಿಲ್ಲಾಧ್ಯಕ್ಷ ರಾಜು ಲೆಂಕ್ಟಿ ತಿಳಿಸಿದ್ದಾರೆ. ಪ್ರಸ್ತುತ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗವು ನೀಡಿರುವ ಶಿಫಾರಸುಗಳ ಅನ್ವಯ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಲಿರುವ ವೇತನ ಹಾಗೂ ಭತ್ತೆಗಳ ಹೆಚ್ಚಳವನ್ನು ಅವಲೋಕಿಸಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮಾನವಾದ ವೇತನ ಹಾಗೂ ಭತ್ತೆಗಳನ್ನು 2016-17ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸುವಂತೆ ಒತ್ತಾಯಿಸಿ ದಿನಾಂಕ 26/2/2016 ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ, ರಾಜ್ಯದ ಎಲ್ಲಾ ತಾಲೂಕುಗಳ ತಹಸೀಲ್ದಾರು ಕಚೇರಿ ಎದುರುಗಡೆ ಭಾರಿ ಬಹಿರಂಗ ಸಭೆ ನಡೆಸುವ ಮೂಲಕ ಮನವಿಯನ್ನು ಸಲ್ಲಿಸಲಾಗುವುದೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷ ರಾಜು ಲೆಂಕಿ ತಿಳಿಸಿದ್ದಾರೆ. ದಿನಾಂಕ 26/2/2016 ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರು 1:30 ಜಿಲ್ಲಾ ಸಮಸ್ತ ಸರ್ಕಾರಿ ನೌಕರರನ್ನು ಬಹಿರಂಗ ಸಭೆಯನ್ನು ಕರೆಯಲಾಗಿದೆ. ಸಮಾನತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಇರುವಂತಹ ವೇತನವನ್ನು ತಾರತಮ್ಯದ ಬಗ್ಗೆ ಒಂದು ದಿವಸದ ಬಹಿರಂಗ ಸಭೆಯಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ. ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲಬುರಗಿ. ಹುಂಡೈ, ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, i10 ಔರ್ i20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಅಲೆಂಟ್ರಾ, ಕ್ರೈಟಾ, SUV ಮೇ ಸೆಂಟಫೆ ಮಾಡೆಲ್ಸ್ ಅವೈಲೇಬಲ್ ಹೇ. ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿದ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. ಹ್ಯುಂಡೈ ಔರ್ ಆಪ್ ಶಾನ್ ಸಿ ಶಾ ಹುಂಡೈ ಮೇ. ಅಡ್ರೆಸ್ ಶಾ ಹುಂಡೈ, ಚಂದ್ರಶಿಲ್ LLP, ಹುನ್ನಾಬಾದ್ ರೋಡ್, ಕಬ್ನೂರ್, ಕಲಬುರಗಿ. ಫೋನ್ ನಂಬರ್ 08472-291-301 or 291-302. ಶಾ ಹುಂಡೈ. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ, ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ, ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್, ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ.
KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2BHK ಕೇವಲ 17,13,000 ರೂಪಾಯಿ ಹಾಗೂ 2.5BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ಗುಂಬಸ್ ಹತ್ತಿರ ಡಬರವಾದಿ ಕ್ರಾಸ್ ರಿಂಗ್ ರಸ್ತೆ ಕಲಬುರಗಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ರಂಗಾಯಣದ ರೆಫರೇಟರಿ ಅವರನ್ನ ತೆರವುಗೊಳಿಸುವಂತೆ ಕಲಬುರಗಿ ರಂಗಾಯಣದ ಕಲಾವಿದರು ಮನವಿ ಮಾಡಿದ್ದಾರೆ. ರಂಗಾಯಣದ ಕಲಾವಿದೆಯಾದ ಲಕ್ಷ್ಮೀ ಕೆರೋಜಿ ಮತ್ತು ಅವರ ಪತಿ ಸೇರಿಕೊಂಡು ಕಲಬುರಗಿ ರಂಗಾಯಣದ ಕಲಾವಿದರ ಮೇಲೆ ಹಲ್ಲೆ ನಡೆಸಿ ಕಲಬುರಗಿ ರಂಗಾಯಣದ ಕಲಾವಿದರಿಗೆಲ್ಲರಿಗೂ ಅಶ್ಲೀಲವಾಗಿ ಬೈದಿದ್ದು ಅವರ ಮೇಲೆ ದೌರ್ಜನ್ಯ ಕಾಯ್ದೆಯಡಿ ಕ್ರಮ ಕೈಗೊಂಡು ಲಕ್ಷ್ಮಿಯವರನ್ನು ರಂಗಾಯಣದ ರೆಫ್ರಿಜರೇಟರಿಯಿಂದ ತೆಗೆದುಹಾಕಬೇಕು ಎಂದು ಕಲಬುರಗಿ ರಂಗಾಯಣದ ಕಲಾವಿದರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ನಿಮ್ಮ ತಪ್ಪುಗಳನ್ನು ಅವ್ರು ಒಪ್ಕೊಂಡು ಅವ್ರು ಹೊರಗಡೆ ಹೋದ್ರೆ ಸರಿ, ಅವ್ರು ಹೊರಗೆ ಕಳಿಸ್ತಾರೆ ಸರಿ ಕಲಾವಿದರನ್ನ ಅಥವಾ ರಾಜೀನಾಮೆ ಕೊಡೋದ ವಿಷಯ ಏನೇ ಇತ್ತು ಕೂಡ ಅವ್ರು ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನೀವೇನ್ ಹೇಳ್ತೀರ ಆ ಪ್ರಕಾರ ನಾವು FIR ಮಾಡ್ತೀವಿ. PSR ಹೇಳಿದಕ್ಕಾಗಿ 2 ಗಂಟೆವರೆಗೂ ಕಾಯ್ತೀವಿ ಸರ್. 2 ಗಂಟೆ ನಂತರ ಮತ್ತೆ ನಾವು ಇವತ್ತು ಸಾಯಂಕಾಲದಿಂದ ನಿರಂತರ ಪ್ರತಿಭಟನೆ ಮಾಡ್ತಾರೆ ಸರ್ ಹುಡುಗರು, ಅದ್ರ ಜೊತೆ ನಾವು ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತೀವಿ ಸರ್. ಸಂಜೆಗೊನ್ನ ಹುಡುಗಿನ ಇಬ್ಬರನ್ನ ಮಾತ್ರ ರೂಮ್ ಅಲ್ಲಿ ಇಟ್ಕೊಂಡು ಕೂತರು. 5 ಗಂಟೆವರೆಗೂ ಸರ್ 5:30ವರೆಗೂ ನಾವು ಹೊರಗಡೆ ನಿಂತೀವಿ. ಅವ್ರು ನಾವು ರಂಗ ಸಮಾಜದ ಸದಸ್ಯ ನಾರಾಯಣ ಸ್ವಾಮಿ ಅವರಿಗೆ ಮತ್ತೆ ಚೌಗಲಿ ಅವ್ರಿಗೆ ಮಾತಾಡಿದ ಅವ್ರು ಅಂದ್ರು 1.5 ಅವರ್ 2 ಅವರ್ ನಲ್ಲಿ ನಿಮ್ ಎನ್ಕ್ವೈರಿ ಮುಗುತ್ತೆ, ಆನಂತರ ನೀವು ಸ್ಟೆಪ್ ತಗೊಳ್ರಿ, ನಮ್ಗೆ ವರದಿ ಕೊಟ್ಟ ತಕ್ಷಣ ನಿಮ್ಗೆ ಹೇಳ್ತೀವಿ ಅವಾಗ ನೀವು ಏನ್ ಸ್ಟೆಪ್ ಹೋಗ್ತೀರಿ ತಗೊಳ್ರಪ್ಪ ರಂಗ ಕಲಾವಿದರು ಅಂತೇಳಿ ನಮ್ಗೆ ರಂಗ ಸಮಾಜದವ್ರು ಹೇಳಿದ್ರು ಸರ್. ಆದ್ರೆ 2 ಅವರ್ ಆಯ್ತು ಸರ್, 3 ಅವರ್ ಆಯ್ತು, 5:30 ತಾಸರಿಗೂ ಇಬ್ಬರನ್ನ ವಿಚಾರಣೆ ಒಳಪಡಿಸಂತ ಉದ್ದೇಶ ಏನ್ ಸರ್? ಇವ್ರಿಗೆಲ್ಲ ಹೊಡ್ಸಿವಿ, ಇವ್ರೇನ್ ಮಾಡ್ತಾರೆ, ನನಗೇನ್ ಮಾಡೋಕ್ಕಾಗುತ್ತೆ? ಅಂಜ್ಬಕ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ರವಿಕುಮಾರ್ ಬಿಸ್ರಳ್ಳಿ, ಲಕ್ಷ್ಮಣ್ ಮಂಡಲ್ಗೇರ, ಪರಶುರಾಮ್ ಸಿಎಂ, ಮಹೇಶ್ ಬರಂರೆಡ್ಡಿ, ಮಹೇಶ್ ಕುಮಾರ್, ವಿಜಯಲಕ್ಷ್ಮಿ ದೊಡ್ಮನಿ, ಭೀಮಾಬಾಯಿ ಎಸ್ಕೆ, ಗ್ರಹಿಕ್ ಸುನಾರೆ, ಈರಮ್ಮ ಮಲ್ಲೇಶ್ವಪ್ಪ ಸೇರಿದಂತೆ ಇತರೆ ಕಲಾವಿದರು ಉಪಸ್ಥಿತರಿದ್ದರು. ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಹಾಗೂ ನಿರ್ದೇಶಕಿ ಪೂಜಾ ಭಟ್ ರವರು ಇಂದು ತಮ್ಮ 43ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರ ಕುರಿತು ನಮ್ಮ ಇಂದಿನ ಸಿನಿ ಸುದ್ದಿ ನೋಡಿ. ತುಂಬ ಹಸರೆಯೋ? ಕುಚ್ ಯಾದ ಆಗ್ಯ, ಏಕ್ ಬಾರ್ ಮೇ ಆಗ್ರಾ ಗಯಿ ಥೀ. ಪೂಜಾ ಭಟ್ ಹಿಂದಿ ಚಿತ್ರರಂಗದ ನಟಿ, ಕಂಠದಾನ ಕಲಾವಿದೆ, ಮಾಡೆಲ್ ಮತ್ತು ಚಿತ್ರ ನಿರ್ಮಾಪಕಿಯಾಗಿದ್ದಾರೆ. ಪೂಜಾ ಭಟ್ ಹುಟ್ಟಿದ್ದು ಫೆಬ್ರವರಿ 24, 1972. ಪೂಜಾ ಹಿಂದಿ ಚಿತ್ರರಂಗದ ಖ್ಯಾತ ಚಿತ್ರ ನಿರ್ದೇಶಕ ಮಹೇಶ್ ಭಟ್ ರವರ ಹಿರಿಯ ಪುತ್ರಿ. ತಮ್ಮ 17ನೇ ವಯಸ್ಸಿನಲ್ಲಿ ಅಂದರೆ 1989ರಲ್ಲಿ ಡ್ಯಾಡಿ ಅನ್ನುವ ಚಿತ್ರದಲ್ಲಿ ನಟನೆ ಮಾಡುವ ಮೂಲಕ ಪೂಜಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಸಾವಿರದ 1991ರಲ್ಲಿ ಬಿಡುಗಡೆಯಾದ ದಿಲ್ ಹೈ ಕಿ ಮಾನ್ತಾ ನಹೀ ಚಿತ್ರ ಪೂಜಾರವರ ಸೂಪರ್ ಹಿಟ್ ಚಿತ್ರವಾಗಿದೆ. ಅದೇ ವರ್ಷ ಅವರು ಸಂಜಯ್ ದತ್ ಜೊತೆ ಸಡಕ್ ಚಿತ್ರದಲ್ಲಿ ನಟಿಸಿದರು. ನಂತರ ರಾಯಲ್ ರಾಯ್ ಜೊತೆ ಜುನೂನ್ ಚಿತ್ರ ಸೇರಿದಂತೆ ಇತರೆ ಅನೇಕ ಚಿತ್ರಗಳಲ್ಲಿ ನಟಿಸಿದರು. 1997ರಲ್ಲಿ ಬಾರ್ಡರ್ ಮತ್ತು 1998ರಲ್ಲಿ ಜಖ್ಮ್ ಚಿತ್ರದಲ್ಲಿ ಪೂಜಾ ತಮ್ಮ ಅಪ್ರತಿಮ ಅಭಿನಯವನ್ನು ಪ್ರಸ್ತುತಪಡಿಸಿದರು.
ಪೂಜಾ 2001 ಬಿಡುಗಡೆಯಾದ ಎವ್ರಿಬಡಿ ಸೇಸ್ ಐ ಆಮ್ ಫೈನ್ ಚಿತ್ರದಲ್ಲಿ ಕೊನೆಯಾಗಿ ನಟನೆ ಮಾಡಿದರು. ನಂತರ ಅವರು ನಿರ್ದೇಶನದ ಕಡೆ ತಮ್ಮ ಚಿತ್ತವನ್ನು ಹರಿಸಿದರು. 2004 ಮೊಟ್ಟ ಮೊದಲ ಬಾರಿಗೆ ಪೂಜಾ ಪಾಪ್ ಚಿತ್ರವನ್ನು ನಿರ್ದೇಶನ ಮಾಡಿದರು. ನಂತರ 2006 ಹಾಲಿಡೇ, 2007 ಧೋಕಾ, 2010 ಕಜರಾರೆ ಹಾಗೂ 2012 ಜಿಸ್ಮುಟು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಮ್ಮ ಸುದ್ದಿ ಸಮಯದ ತಂಡದ ವತಿಯಿಂದ ಪೂಜಾ ಭಟ್ಗೆ ಅ ವೆರಿ ಹ್ಯಾಪಿ ಬರ್ತ್ಡೇ. ಸುದ್ದಿ ಸಮಯ ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಡೆದ ಮದುವೆ ಮತ್ತು ಉಪನಯನ ಸಂಸ್ಕಾರ. ಶಹಾಬಜಾರದ ಜಗದಂಬಾ ಮಂದಿರದಲ್ಲಿ ಜರುಗಿದ ಅದ್ಧೂರಿ ಕಾರ್ಯಕ್ರಮ. ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾವಿರಾರು ಜನ. ಕಲಬುರಗಿ ನಗರದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಬಟ್ಟೆಗಳ ಮಳಿಗೆ ಮ್ಯಾಕ್ಸ್. ಜಗತ್ ವೃತ್ತದ ಹತ್ತಿರವಿರುವ ಸಿಟಿ ಸೆಂಟರ್ ಮಾಲ್ನಲ್ಲಿ ಉದ್ಘಾಟನೆ. ನವಜಾತ ಶಿಶುವಿನಿಂದ ದೊಡ್ಡವರವರೆಗೂ ಎಲ್ಲಾ ವಿಧದ ಬಟ್ಟೆಗಳು ಲಭ್ಯ. ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನವಾದ ವೇತನ ನೀಡುವಂತೆ ಆಗ್ರಹ. 2016-17 ಸಾಲಿನ ಆಯವ್ಯಯದಲ್ಲಿ ಭತ್ಯಗಳನ್ನು ಘೋಷಿಸುವಂತೆ ಒತ್ತಾಯ. ಫೆಬ್ರವರಿ 26 ಭಾರಿ ಬಹಿರಂಗ ಸಭೆಯ ಆಯೋಜನೆಯಿಂದ ರಾಜು ಲೆಂಕ್ಟಿ. ಕಲಬುರಗಿ ರಂಗಾಯಣದಲ್ಲಿ ಎದ್ದಿದೆ ಕಲಹಗಳ ಗಾಳಿ. ಸಹ ಕಲಾವಿದರಿಂದ ಹಲ್ಲೆಯ ಆರೋಪ. ರೆಫರೇಟರಿ ಅವರನ್ನ ಕೈಬಿಡುವಂತೆ ಕಲಾವಿದರ ಒತ್ತಾಯ. ಇಂದು ಖ್ಯಾತ ಹಿಂದಿ ಚಿತ್ರನಟಿ ಪೂಜಾ ಭಟ್ ಜನ್ಮದಿನ. ತಮ್ಮ ನೈಜ ಅಭಿನಯದ ಮೂಲಕ ಜನರ ಮನಸ್ಸಿನಲ್ಲಿ ಛಾಪು ಮೂಡಿಸಿದ್ದ ಪೂಜಾ, ನಟನೆಯನ್ನ ಬಿಟ್ಟು ನಿರ್ದೇಶನದಲ್ಲಿ ನಿರತರಾಗಿರುವ ಪೂಜಾ ಭಟ್. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ. ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲಬುರಗಿ. ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, i10 ಔರ್ i20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV ಮೇ ಸೆಂಟಫೆ ಮಾಡೆಲ್ಸ್ ಅವೈಲೇಬಲ್ ಹೇ. ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿದ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. ಹ್ಯುಂಡೈ ಔರ್ ಆಪ್ ಶಾನ್ ಸೆ ಶಾ ಹುಂಡೈ ಮೇ. ಅಡ್ರೆಸ್ ಶಾ ಹುಂಡೈ, ಚಂದ್ರಶಿಲ್ LLP, ಹುನ್ನಾಬಾದ್ ರೋಡ್, ಕಬ್ನೂರ್, ಕಲಬುರಗಿ. ಫೋನ್ ನಂಬರ್ 08472-291-301 ಆರ್ 291-302. ಸರ್ವಿಸ್ ಕೆ ಲಿಯೆ ಕಾಂಟ್ಯಾಕ್ಟ್ ಕರೆ 9108049244. ಶಾ ಹುಂಡೈ. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ, ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17 ಲಕ್ಷ 13
ಸಾವಿರ ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ಗುಂಬಸ್ ಹತ್ತಿರ ಡಬರವಾದಿ ಕ್ರಾಸ್ ರಿಂಗ್ ರಸ್ತೆ ಕಲಬುರಗಿ.